ಕಾರ್ಯಕರ್ತರ ಮೇಲೆ ಹಲ್ಲೆ ಖಂಡಿಸಿ ಜೆಡಿಎಸ್ನಿಂದ ಪ್ರತಿಭಟನೆ ಕೈಗೊಳ್ಳಲಾಗಿತ್ತು. ಯಾದಗಿರಿ ಪೊಲೀಸರ ವಿರುದ್ಧ ಶರಣುಗೌಡ ಕಂದಕೂರು ಆಕ್ರೋಶ ವ್ಯಕ್ತಪಡಿಸಿದ್ದು ಪಿಎಸ್ಐ ಅಮಾನತಿಗೆ ಪಟ್ಟು ಹಿಡಿದಿದ್ದಾರೆ. ಪಿಎಸ್ಐ ಅಮಾನತು ಮಾಡದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಗುರುಮಠಕಲ್ ಕ್ಷೇತ್ರದ ಶಾಸಕ ನಾಗನಗೌಡ ಕಂದಕೂರು ಅವರ ಮಗ ಶರಣುಗೌಡ ಹೇಳಿದ್ದಾರೆ. ಪ್ರತಿಭಟನೆ ಕುರಿತು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ದಾರೆ. ತಕ್ಷಣ ಸರ್ಕಾರ ಈ ವಿಷಯದಲ್ಲಿ ಕ್ರಮ ತೆಗೆದುಕೊಳ್ಳದೇ ಇದ್ರೆ ನಾನು ಇವತ್ತೇನು ಹೋಗಬೇಕಾಗಿತ್ತು? ನಾನು ಹೋಗೋದನ್ನು ಅವರೇ ತಪ್ಪಿಸಿದ್ರು ನಿನ್ನೆ ರಾತ್ರಿ. ಇಲ್ಲ, ನಾವು ಆ ಕ್ರಮ ತೆಗೆದುಕೊತಾ ಇದ್ದೇವೆ ಅಂತೇಳಿ ಮತ್ತೆ ಅದನ್ನು ಸ್ಥಗಿತಗೊಳಿಸ್ಕೊಂಡಿದ್ದಾರೆ. ಈಗ ನಮ್ಮ ಅಲ್ಲಿಯ ಯುವ ನಾಯಕ ಏನಿದ್ದಾನೆ ಶರಣಗೌಡ ಪಾಟೀಲ್, ಇವತ್ತಿಂದ ಉಪವಾಸ ದೇಗರ ಕೂರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪರಶುರಾಮ್ ಮಲ್ಲಿಬಾವಿ, ಕನ್ನಡ ಟಿವಿ, ಯಾದಗಿರಿ.